ಹರೇ ರಾಮ. ಕರುಣರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ಬರುಪು ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ. ಆ ಸದ್ಗುರುವಿರಲಿ ಎನ್ನ ಮಾನಸದಿ. ದಕ್ಷಿಣ ಪಶ್ಚಿಮಗಳ ಬಳಿಕ ಇದೀಗ ಉತ್ತರ ದಿಕ್ಕಿನಲ್ಲಿ ವಿಶ್ವಾಮಿತ್ರನ ತಪಸ್ಸು. ದಿಕ್ಕಿನ ಮೇಲೆ ಬೇಸರ, ಆ ದಿಕ್ಕಿಗೆ ತಲೆ ಹಾಕಿ ಮಲಗುವುದಿಲ್ಲ ಅಂತ ಹೇಳ್ತಾರಲ್ಲ, ಯಾರ ವಿಷಯದಲ್ಲಿ ಆದರೂ ತೀವ್ರವಾಗಿ ಬೇಸರವಾದರೆ ಆ ದಿಕ್ಕಿಗೆ ತಿರುಗಿ ಮಲಗುವುದಿಲ್ಲ ಅಂತಂದ ಹಾಗೆ ದಿಕ್ಕುಗಳನ್ನೇ ತ್ಯಾಗ ಮಾಡ್ತಾ ಮಾಡ್ತಾ ದಕ್ಷಿಣ ಪಶ್ಚಿಮಗಳು, ದಕ್ಷಿಣದಲ್ಲಿ ತ್ರಿಶಂಕುವಿನ ಆಗಮನ, ಪಶ್ಚಿಮದಲ್ಲಿ ಮೇನಕ್ಕೆ, ಹೀಗೆ ಅವರುಗಳಿಂದ ತಪೋಪಹರಣ, ತಪೋನಾಶವಾದಾಗ ಆ ದಿಕ್ಕನ್ನು ಬಿಟ್ಟು ಮತ್ತೊಂದು ದಿಕ್ಕಿಗೆ ಹೋಗಿ ತಪಸ್ಸು ಮಾಡುವಂಥದ್ದು ಪ್ರದಕ್ಷಿಣಾಕಾರವಾಗಿ ಬರ್ತಾ ಇದೆ. ದಕ್ಷಿಣ ಪಶ್ಚಿಮ, ಇದೀಗ ಉತ್ತರ ದಿಕ್ಕು. ಕೌಶಿಕಿ ತೀರದಲ್ಲಿ ತಪಸ್ಸು. ಕೌಶಿಕಿ ವಿಶ್ವಾಮಿತ್ರನ ಸೋದರಿ, ಗಾದಿಗೆ ಇರುವರು ಮಕ್ಕಳು, ಒಬ್ಬಾಕೆ ಮಗಳು, ಆಕೆಯ ಕೌಶಿಕಿ, ಮಗ ಕೌಶಿಕ ವಿಶ್ವಾಮಿತ್ರ. ಅಕ್ಕ ಬಹಳ ಪ್ರಿಯ ವಿಶ್ವಾಮಿತ್ರನಿಗೆ, ಅಕ್ಕನ ಮೇಲೆ ಅತಿಶಯವಾಗಿರ್ತಕ್ಕಂಥ ಪ್ರೀತಿ, ಆ ಪ್ರೀತಿಗೆ ವಶನಾಗಿ ಕೌಶಿಕಿಯ ತೀರದಲ್ಲಿ ತಪಸ್ಸನ್ನು ಆಚರಿಸ್ತಾ ಇದ್ದಾನೆ. ಘೋರವಾದ ತಪಸ್ಸು. ತಸ್ಯ ವರ್ಷ ಸಹಸ್ರಾಣಿ ಘೋರಂ ತಪ ಉಪಾಸತಃ ಉತ್ತರೇ ಪರ್ವತೇ ರಾಮ ದೇವತಾನಾಂ ಅಭೂದ್ಭಯಂ. ಉತ್ತರ ಪರ್ವತದಲ್ಲಿ ಅಂದರೆ ಹಿಮಾಲಯ ಪರ್ವತದಲ್ಲಿ ಕೌಶಿಕಿ ನದಿಯ ಪರಿಸರದಲ್ಲಿ ಅತ್ಯಂತ ಘೋರವಾದ ತಪಸ್ಸನ್ನು ವಿಶ್ವಾಮಿತ್ರನು ಆಚರಿಸಿದಾಗ ದೇವತೆಗಳಿಗೆ ಭಯವಾಯಿತು. ಫಲ ಕೊಡದೇ ಇದ್ರೆ, ಆ ತಪಸ್ಸಿಗೆ ಫಲ ಕೊಡದೇ ಇದ್ರೆ ತೊಂದರೆ ಆಗ್ಬೋದು. ಯಾಕೆಂದ್ರೆ ಹಕ್ಕುಬದ್ಧವಾಗಿರ್ತಕ್ಕಂಥ ಫಲಪ್ರಾಪ್ತಿ ಅದು, ಅಷ್ಟು ತಪಸ್ಸಿಗೆ ಅಷ್ಟು ಫಲ ಕೊಡಲೇಬೇಕಲ್ವ. ಹಾಗಾಗಿ ಅಂತಹ ಒಂದು ತಪಸ್ಸಿನ ದೊಡ್ಡ ಹಂತವನ್ನು ಕಂಡಾಗ ಭಯಗೊಂಡ ದೇವತೆಗಳು ವಿಶ್ವಾಮಿತ್ರನ ಬಳಿ ಬಂದರು. ಬ್ರಹ್ಮದೇವನು ಹೇಳ್ತಾನೆ ವಿಶ್ವಾಮಿತ್ರನನ್ನು ಕುರಿತು, ಮಹರ್ಷಿ ಸ್ವಾಗತಂ ವತ್ಸ, ಹೇ ಮಹರ್ಷಿಯೇ ಸ್ವಾಗತ ನನಗೆ. ಸ್ವಾಗತ ಎಲ್ಲಿಗೆ ಅಂದರೆ ಮಹರ್ಷಿಗಳ ಕೂಟಕ್ಕೆ. ತಪಸ್ಸು ಉಗ್ರೇಣ ತೋಷಿತ, ಉಗ್ರವಾದ ತಪಸ್ಸಿನಿಂದ ನಾನು ಪರಿತೋಷಿತನಾಗಿದ್ದೇನೆ, ಹಾಗಾಗಿ ನಿನಗೆ ಮಹತ್ವಂ ಋಷಿ ಮುಖ್ಯತ್ವಂ ರದಾಮಿ ತಪಸೋವ್ರತ. ಮಹತ್ವ ಮತ್ತು ಋಷಿತ್ವ ಎರಡು ಸೇರಿದಾಗ ಮಹರ್ಷಿತ್ವ. ಋಷಿಯಾಗಿದ್ದೆ, ಇದೀಗ ಮಹರ್ಷಿ ಆಗ್ತಾ ಇದೆ, ಇನ್ನು ಮುಂದಿನ ಇನ್ನು ಮೇಲಿನ ಹಂತ ಅದು. ಬ್ರಹ್ಮನ ಮಾತನ್ನು ಕೇಳಿದಾಗ ವಿಶ್ವಾಮಿತ್ರನಿಗೆ ವಿಷಾದವೂ ಆಗಲಿಲ್ಲ, ಸಂತೋಷವೂ ಆಗಲಿಲ್ಲ. ವಿಷಾದ ಏಕೆ ಆಗಲಿಲ್ಲ ಅಂದರೆ ತಪಸ್ಸಿಗೊಂದು ಫಲ ಇದೆಯಲ್ಲ, ದೇವತೆಗಳು ಒಲಿದು ಬಂದಿದ್ದಾರೆ, ಫಲ ಕೊಡ್ತೇನಂತ ಹೇಳ್ತಾ ಇದ್ದಾರೆ, ಹಾಗಾಗಿ ವಿಷಾದಕ್ಕೆ ಕಾರಣವಿಲ್ಲ. ಸಂತೋಷ ಯಾಕಾಗಲಿಲ್ಲ ಅಂದರೆ ನಿರೀಕ್ಷೆ ಇದಿಲ್ಲ, ಈ ಮಹರ್ಷಿತ್ವದ ನಿರೀಕ್ಷೆ ಇಲ್ಲ, ಬ್ರಹ್ಮರ್ಷಿತ್ವದ ನಿರೀಕ್ಷೆ ಇನ್ನು ಮೇಲೆ ಇದೆ ನಿರೀಕ್ಷೆ. ಹಾಗಾಗಿ ನ ವಿಷಣ್ಣೋ ನ ಸಂತುಷ್ಟ, ವಿಷಾದವೂ ಇಲ್ಲ ಸಂತೋಷವೂ ಇಲ್ಲ. ಸಮಚಿತ್ತತೆ ಒಂದು ಬಗೆಯಲ್ಲಿ, ಸಮಚಿತ್ತತೆ ಸರಿ ಕೈ ಮುಗಿದು ನಮಸ್ಕಾರ ಮಾಡಿ ಬ್ರಹ್ಮದೇವನನ್ನು ಕುರಿತು ವಿಶ್ವಾಮಿತ್ರನು ಹೇಳ್ತಾನೆ. ಒಂದು ವೇಳೆ ನನ್ನ ತಪಸ್ಸಿನ ಫಲವಾಗಿ ಸ್ವಯಂ ನಾನು ಮಾಡಿದೆ, ಇನ್ಯಾರದೋ ಕೃಪೆಯಿಂದ ಅಲ್ಲ, ಇನ್ಯಾರದೋ ಭಕ್ಷೀಸಾಗಿ ಅಲ್ಲ,
ನನ್ನದೇ ತಪಸ್ಸಿನ ಫಲವಾಗಿ ನೀನು ನನಗೆ ಬ್ರಹ್ಮರ್ಷಿತ್ವವನ್ನು ಕೊಟ್ಟೆಯಾದರೆ, ನನ್ನನ್ನು ಬ್ರಹ್ಮರ್ಷಿ ಎಂದು ಕರೆದೆಯಾದರೆ, ಆಗ ನಾನು ನಿಜಕ್ಕೂ ಜಿತೇಂದ್ರಿಯ ಹೌದು ಅಂತ ಅಂದ್ಕೊಳ್ತೇನೆ. ಇಂದ್ರಿಯಗಳನ್ನು ಗೆಲ್ಲದೆ ಬ್ರಹ್ಮರ್ಷಿತ್ವ ಇಲ್ಲ. ಹಾಗಾಗಿ ಬ್ರಹ್ಮರ್ಷಿ ಶಬ್ದವನ್ನು ನೀನು ನನಗೆ ಕೊಟ್ಟೇ ಆದರೆ, ನೀನು ಬ್ರಹ್ಮರ್ಷಿ ಎಂದು ಹೇಳದೇ ಆದರೆ, ಆಗ ನಾನು ಅಂದ್ಕೊಳ್ತೇನೆ ನಾನು ಇಂದ್ರಿಯಗಳನ್ನು ಗೆದ್ದೆ. ಅದಕ್ಕೆ ಬ್ರಹ್ಮ ಹೇಳಿದಂತೆ, ನಾವತ್ತು ಜಿತೇಂದ್ರಿಯ, ನೀನು ಜಿತೇಂದ್ರಿಯ ಅಲ್ಲ, ನೀನು ಇಂದ್ರಿಯಗಳನ್ನು ಇನ್ನೂ ಗೆದ್ದಿಲ್ಲ. ಆದರೆ ಯಥಸ್ವ, ಇನ್ನೂ ಪ್ರಯತ್ನ ಮಾಡು. ಯಥಸ್ವ ಮನುಷ್ಯ ಅರ್ಧೂಲ ಇತ್ಯುಕ್ತ ತ್ರಿದಿವಂ ಗತಃ. ಅಷ್ಟು ಹೇಳಿ ಕಣ್ಮರೆಯಾದನು ಬ್ರಹ್ಮದೇವ. ನತಾವತ್ತು ಜಿತೇಂದ್ರಿಯ, ಇನ್ನೂ ಆಗಿಲ್ಲ ನೀನು. ವಿಶ್ವಾಮಿತ್ರನಿಗೆ ನಾನು ಜಿತೇಂದ್ರಿಯನಾದೆ ಎಂಬ ಭಾವ ಇದೆ. ಈಗ ಇಂದ್ರಿಯಗಳನ್ನು ಗೆದ್ದೆ, ನನ್ನ ಕಣ್ಣು ಕಿವಿಗಳು, ನನ್ನ ಕೈಕಾಲುಗಳು ನನ್ನ ಅಂಕಿಯಲ್ಲಿರ್ತವೆ, ನನ್ನ ಇಚ್ಛೆಯನ್ನು ಮೀರೋದಿಲ್ಲ ಎಂಬ ಅನಿಸಿಕೆ ಇದೆ. ಆದರೆ ಬ್ರಹ್ಮದೇವ ಒಪ್ಪೋದಿಲ್ಲ. ಇಲ್ಲ, ನತಾವತ್ತು ಜಿತೇಂದ್ರಿಯ ಯಥಸ್ವ, ಪ್ರಯತ್ನ ಮಾಡು, ಪ್ರಯತ್ನ ಮಾಡಿದ್ರೆ ಆಗ್ಬಹುದು. ಹಾಗಾಗಿ ಮರಳಿ ಯತ್ನ ಮಾಡು, ಮರಳಿ ಯತ್ನ ಮಾಡು ಎಂಬ ಸೂಚನೆ ವಿಧಿಯಿಂದಲೇ ಬಂದಿದೆ. ನೋಡಿ, ಅಂತಃಶತ್ರುಗಳನ್ನು ಗೆಲ್ಲುವುದು ಬಾಹ್ಯ ಶತ್ರುಗಳನ್ನು ಗೆಲ್ಲುವುದಕ್ಕಿಂತಲೂ ಎಷ್ಟು ಕಠಿಣ. ವಿಶ್ವಾಮಿತ್ರ ಕ್ಷತ್ರಿಯನಾಗಿ, ರಾಜಾಧಿರಾಜನಾಗಿ ಎಷ್ಟು ಶತ್ರುಗಳನ್ನು ಸದ್ದು ಪಡೆದಿದ್ದಾನೆ ಅಂತಿಲ್ಲ. ಸೈನ್ಯದೊಡನೆ ಪ್ರಪಂಚ ಪರ್ಯಟನೆ ಮಾಡಿ ಎಷ್ಟೋ ನಗರ ರಾಜ್ಯಗಳನ್ನು ಗೆದ್ದಿದ್ದಾನೆ, ಅನೇಕರನ್ನು ಸಂಹಾರ ಮಾಡಿದ್ದಾನೆ, ಅನೇಕರನ್ನು ಸೋಲಿಸಿದ್ದಾನೆ. ಆದರೆ ಅದಕ್ಕಿಂತ ಕಠಿಣ ಇದು. ಹೊರಗಿನ ಶತ್ರುಗಳನ್ನು ಗೆಲ್ಲಬಹುದು, ಆದರೆ ಒಳಗಿನ ಶತ್ರುಗಳನ್ನು ಗೆಲ್ಲುವಂಥದ್ದು, ಅಂತಃಶತ್ರುಗಳನ್ನು, ಅದೇ ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರ ಮೊದಲಾಗಿರ್ತಕ್ಕಂಥ ಅಂತರ್ವೇರಿಗಳು, ಒಳಗಿಂದಲೇ ನಮ್ಮನ್ನು ದುರ್ಬಲಗೊಳಿಸತಕ್ಕಂಥವು, ನಮ್ಮ ಆಪತ್ತಿಗೆ ಕಾರಣವಾಗ್ತಕ್ಕಂಥವು, ಸಿದ್ಧಿಗೆ ವಿಘ್ನವಾಗ್ತಕ್ಕಂಥವು, ಇವುಗಳನ್ನು ಗೆಲ್ಲುವುದು ಎಷ್ಟು ಕಠಿಣ ನೋಡಿ. ದೇವತೆಗಳು ಹೊರಟು ಬಂದ ಮೇಲೆ ವಿಶ್ವಾಮಿತ್ರನ ತಪಸ್ಸು ಇನ್ನಷ್ಟು ಕಠಿಣವಾಯಿತು. ಊರ್ಧ್ವ ಬಾಹು, ಎರಡೂ ಕೈ ಮೇಲೆತ್ತಿ, ನಿರಾಲಂಬ, ಯಾವ ಆಶ್ರಯವೂ ಇಲ್ಲದೆ, ವಾಯುಭಕ್ಷ, ಕೇವಲ ಗಾಳಿಯೇ ಆಹಾರವಾಗಿದ್ದುಕೊಂಡು ನಿರಾಹಾರನಾಗಿ ತಪಶ್ಚರನ್, ತಪಸ್ಸನ್ನು ಆಚರಣೆ ಮಾಡ್ತಾನೆ ವಿಶ್ವಾಮಿತ್ರ. ಕರ್ಮೇ ಪಂಚತಪಾ ಭೂತ್ವ, ಬೇಸಿಗೆ ಬಂದರೆ ಪಂಚತಪ, ಪಂಚತಪ ಅಂತಂದ್ರೆ ಮುಂದೆ ಹಿಂದೆ ಎರಡೂ ಕಡೆ ಬೆಂಕಿ, ನಾಲ್ಕೂ ದಿಕ್ಕಿಗೆ ಬೆಂಕಿ ಹಾಕ್ಕೊಂಡು, ಅಂದರೆ ಅಗ್ನಿ ಸ್ಥಾಪನೆ ಮಾಡಿಕೊಂಡು, ಪ್ರಜ್ವಲಿಸುವ ಅಗ್ನಿಯನ್ನು ನಾಲ್ಕೂ ಕಡೆ ಇಟ್ಟುಕೊಂಡು, ಮೇಲೆ ಸೂರ್ಯ, ಸುಡುವ ಸೂರ್ಯ, ಅದು ಪಂಚಾಗ್ನಿ ಅಂತ, ಪಂಚಾಗ್ನಿ ತಪಸ್ಸು ಅಂತ ಕರೀತಾರೆ. ಬೇಸಿಗೆಯಲ್ಲಿ ಮಾಡಬೇಕು, ಬಿರು ಬೇಸಿಗೆಯಲ್ಲಿ ಬಹಳ ಧಗೆ ಇದ್ದಾಗ ನಾಲ್ಕೂ ಕಡೆ ಪ್ರಜ್ವಲಿಸುವ ಯಜ್ಞೇಶ್ವರ, ಧಗಧಗಿಸುವ ಅಗ್ನಿ ನಾಲ್ಕೂ ದಿಕ್ಕಿನಲ್ಲಿ ಹತ್ತಿರದಲ್ಲಿ, ನೆತ್ತಿಯಲ್ಲಿ ಸುಡುವ ಸೂರ್ಯ ಮಾಡಿಲ್ಲ. ಹಾಗಾಗಿ ಘರ್ಮೆ ಪಂಚತಪಾ ಭೂತ್ವ, ಬೇಸಿಗೆಯಲ್ಲಿ ಪಂಚಾಗ್ನಿ ತಪಸ್ಸು, ಮಳೆಯಲ್ಲಿ ವರ್ಷಾಸು, ಆಕಾಶ ಸಂಶ್ರಯ, ಮಳೆಗಾಲದಲ್ಲಿ ಆಕಾಶವೇ ಆಶ್ರಯ. ಅಂದರೆ ಮಳೆಗಾಲದಲ್ಲಿ ಈಗ ಮಳೆಯಿಂದ ರಕ್ಷಣೆ ಮಾಡ್ತಕ್ಕಂಥ ಯಾವುದೇ ಆವರಣವನ್ನು ಆಶ್ರಯಿಸಿದೆ ಅಂತ. ಈಗ ಒಂದು ಕುಟೀರದೊಳಗಿರ್ತಕ್ಕಂಥದ್ದು, ಮರದ ಬುಡದಲ್ಲಿ ಇರತಕ್ಕಂಥದ್ದು, ಮಳೆಯಿಂದ ರಕ್ಷಣೆ ಮಾಡತಕ್ಕಂಥ ಯಾವುದಾದ್ರೂ ಒಂದು ವ್ಯವಸ್ಥೆ, ಅದು ಯಾವುದನ್ನು ಇಟ್ಟುಕೊಳ್ಳದೆ ಮಳೆ ಬಂದರೆ ತಲೆ ಮೇಲೆ ಬೀಳೋ ಹಾಗೆ ಅಂತ. ಬೇಸಿಗೆಯಲ್ಲಿ ಮೊದಲೇ ಬೇಸಿಗೆಯ ಕಾಲ, ಮತ್ತಷ್ಟು ಧಗೆ ಆಗುವಂತೆ, ಮಳೆಗಾಲದಲ್ಲಿ ಮೊದಲೇ ಮಳೆಯ ಕಾಲ ಅದು, ಮಳೆ ತಲೆ ಮೇಲೆ ಬೀಳುವಂತೆ, ಶಿಶಿರೇ ಸಲಿಳ ಸ್ಥಾಯಿ, ಘೋರ ಚಳಿಗಾಲ, ಅದು ಹೇಳಿ ಕೇಳಿ ಹಿಮಾಲಯ ಪರ್ವತ ಕೌಶಿಕಿ ತೀರ, ಆ ಚಳಿಗಾಲದಲ್ಲಿ ನೀರಿನಲ್ಲೇ ಇದ್ದುಕೊಂಡು ರಾತ್ರಿ ಹಾನಿ ತಪೋಧನ, ಇದು ಹಗಲು ರಾತ್ರಿ, ಸಾಯಂಕಾಲದ ಹೊತ್ತಿಗೆ ಯಾವ್ದಾದ್ರೂ ಒಳ್ಳೆ ಜಾಗ ನೋಡಿ ಆಶಯ ಪಡ್ಕೊಳ್ಳೋದೇನಿಲ್ಲ ಅಂತ. ಈ ವ್ರತಗಳು ಹೀಗೆ ಹೀಗೆ, ರಾತ್ರಿಯೂ ಹೀಗೆ ಹಗಲು ಹೀಗೆ, ರಾತ್ರಿ ಹಾನಿ ತಪೋಧನ, ಆ ರೀತಿಯಲ್ಲಿ ವರ್ಷ ಸಹಸ್ರಂ, ಸಾವಿರ ವರ್ಷಗಳ ಕಾಲ ಘೋರ ತಪಸ್ಸನ್ನು ಮಾಡಿದ್ದಂದ್ರೆ ನಾವು ಇಲ್ಲಿ ಕೂತು ವಿಮರ್ಶೆ ಮಾಡಬಹುದು, ವಿಶ್ವಾಮಿತ್ರ ಹಾಗೆ, ವಿಶ್ವಾಮಿತ್ರ ಹೀಗೆ ಅಂತ ಕೂತ್ಕೊಂಡು ನಾವು ಕಟ್ಟೆ ಪುರಾಣ ಮಾಡಬಹುದು. ಆದರೆ ವಾಸ್ತವವಾಗಿ ಮಾಡಿದ ಪ್ರಯತ್ನ ಎಂಥದ್ದು,
ದೇಹದ ಶೋಷಣೆ ಅಂತ ಹೇಳ್ತಾರಲ್ಲ, ಆತ್ಮದ ಲಾಭ ಆಗಬೇಕಾದ್ರೆ ದೇಹದ ಶೋಷಣೆ ಆಗಬೇಕಾಗ್ತದೆ. ಹೊರಗಿನದನ್ನು ಶೋಷಿಸಿ ಒಳಗಿನದನ್ನು ಪಡ್ಕೊಳ್ತಕ್ಕಂಥದ್ದು ಅಂತ. ಹಾಗಾಗಿ ಹೊರಗಿನ ಸುಖ ಸುಖವಲ್ಲ, ಒಳಗಿನ ಸುಖವೇ ಸುಖ. ಒಳಗಿನ ಸುಖಕ್ಕಾಗಿ ಹೊರಗಿನ ಸುಖದ ತ್ಯಾಗ ಮಾಡುವಂಥದ್ದು, ಇಷ್ಟು ಕಠಿಣ ತಪಸ್ಸನ್ನು ಆಚರಿಸ್ತಾನೆ. ಪ್ರಕೃತಿಯ ಜೊತೆಗೆ ಹೋಗುವಂಥದ್ದು, ಪ್ರಕೃತಿ ಧಗೆ ಅಂದರೆ ಮತ್ತು ಧಗೆ, ಪ್ರಕೃತಿ ಚಳಿ ಅಂದರೆ ಮತ್ತು ಚಳಿ, ಪ್ರಕೃತಿ ಮಳೆ ಅಂದರೆ ಮತ್ತು ಮಳೆ, ನೇರವಾಗಿ ನನಗೆ ಬೀಳಲಿ ಮಳೆ ಎನ್ನುವ ಹಾಗೆ ಇದ್ದುಕೊಂಡು ತಪಸ್ಸು ಮಾಡ್ತಾನೆ. ಹೀಗೆ ತಪಿಸಿದ್ದು ವಿಶ್ವಾಮಿತ್ರ, ತಾಪ ತಟ್ಟಿದ್ದು ಸುರರಿಗೆ. ಮತ್ತೆ ವಿಶ್ವಾಮಿತ್ರ ಹಿಂದೆಗೇಲಿಲ್ಲ, ಮಾಡ್ತಾನೆ ಇದೆ ತಪಸ್ಸನ್ನು. ಆದರೆ ಅಲ್ಲಿ ಬಿಸಿ ತಡ್ಕೊಳ್ಳಿಕ್ಕಾಗಲಿಲ್ಲಂತೆ, ಸ್ವರ್ಗದಲ್ಲಿ ದೇವತೆಗಳಿಗೆ ಮತ್ತೆ ಬಿಸಿಯಾಯಿತು. ಬಿಸಿ ಯಾಕೆ ಅಂದರೆ ಅದು ಫಲ ಕೊಡಬೇಕು ಅವರು. ಇಲ್ಲಿ ಕರ್ಮ ನಡೆದಾಗ ಕರ್ಮಕ್ಕೆ ತಕ್ಕ ಫಲವನ್ನು ಕೊಡಬೇಕಾಗ್ತದೆ. ಅವರು ಕೊಡದಿದ್ದಾಗ ಕೊಡಲಿಕ್ಕೆ ತಡ ಮಾಡಿದ್ರೆ ಬಿಸಿ ಆಗ್ತದೆ, ಬಿಸಿ ಆಗದೇ ಇರೋದಿಲ್ಲ. ಆಗ ನೀವು ಭಾರೀ ಅವರ ಕರುಣೆಯಲ್ಲಿ ನಾವು ಬದುಕ್ತೇವೆ ಅಂತೇನಿಲ್ಲ, ನಮ್ಮ ಕರ್ಮದಲ್ಲಿ ನಾವು ಬದುಕುವಂಥದ್ದು. ನಮ್ಮ ಕರ್ಮ ಚೆನ್ನಾಗಿದ್ದರೆ ಅವರು ಒಳ್ಳೆ ಫಲ ಕೊಡಲೇಬೇಕು. ನಮ್ಮ ಕರ್ಮ ಚೆನ್ನಾಗಿಲ್ಲದೆ ಇದ್ದರೆ, ದುಷ್ಕರ್ಮ ಆದರೆ ಅವರು ದುಷ್ಫಲ ಕೊಡಲೇಬೇಕು. ನಾವು ದುಷ್ಕರ್ಮ ಮಾಡಿ ದೇವತೆಗಳು ಒಳ್ಳೇದು ಮಾಡಲಿ ಅಂದರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿಗೆ ಏನಾದಂತಾಯಿತು, ನಮ್ಮ ಪ್ರಯತ್ನದ ಫಲ ನಮಗೆ. ರಾವಣ ತಪಸ್ ಮಾಡ್ತಾನಲ್ಲ, ತಪಸ್ ಮಾಡಿ ಡಿಮಾಂಡ್ ಮಾಡ್ತಾನು ಎಷ್ಟು ಬರಬೇಕು ಅಂತ, ಆ ತಪಸ್ಸಿನ ಫಲವಾಗಿ ವರ ಕೊಡಲೇಬೇಕು ಅಂತ. ಅಲ್ಲೊಂದು ಚೌಕಾಸಿ ನಡೆಯುವಂಥದ್ದು, ನಾನು ಯಾರಿಂದಲೂ ಸಾಯಬಾರದು ಅಂತ ಕೇಳಿದರೆ ಬ್ರಹ್ಮದೇವ ಇಲ್ಲ ಅದಾಗೋದಿಲ್ಲ ಅಂತ, ಇದಾಗೋದು ಯಾಕೆಂದರೆ ಅಷ್ಟಕ್ಕಿಲ್ಲ ನೀನು ಅಂತ ಅದರ ಅರ್ಥ ಅಂತ. ನಿನ್ನ ತಪಸ್ಸು ಅಷ್ಟಕ್ಕೆ ಮುಟ್ಟಿಲ್ಲ ಅಂತ, ಅದು ವಿಭೀಷಣನ ತಪಸ್ಸು ಮುಟ್ಟಿದೆ. ವಿಭೀಷಣನ ತಪಸ್ಸಲ್ಲಿ ಚೌಕಾಸಿ ಬೇರೆ ನಡೀತಾ ಇದೆ, ನನಗಿಷ್ಟು ಸಾಕು ಅಂದರೆ ಇದು ಇಟ್ಕೋ ತಗೋ ಅಂತ ಕೊಡುವಂಥದ್ದು ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅದು ಅಂತ. ಹಾಗೆ ಇಲ್ಲಿ ಕೊಡಬೇಕಾಗಿತ್ತು ಫಲವನ್ನು ಕೊಟ್ಟಿಲ್ಲ, ಆದರೆ ಅವರಿಗೆ ಚಿಂತೆ ಬೇರೆ ಆಗ್ತಾ ಇದೆ. ಈಗ ಹೋಗಿ ಏನು ಕೊಡೋದು, ಏನಾದರೂ ಕೇಳಿಬಿಟ್ರೆ ಮತ್ತೆ ಅಂತ ಪುನಃ ಆತಂಕ ಶುರುವಾಯಿತು ದೇವತೆಗಳಿಗೆ. ಇಂದ್ರ ಪದವಿ, ವರುಣ ಪದವಿ, ವಾಯು ಪದವಿ ಇಂಥದ್ದನ್ನೆಲ್ಲ ಕೇಳಿ ನಮ್ಮನ್ನು ನಿರುದ್ಯೋಗಿಗಳನ್ನಾಗಿ ಮಾಡಿ ಹಾಕಿದರೆ, ಬಹಳ ಕಷ್ಟಪಟ್ಟು ಶತಕ್ರದು 100 ಅಶ್ವಮೇಧ ಯಜ್ಞ ಮಾಡಿ ಇಂದ್ರ ಪದವಿ ಪಡ್ಕೊಂಡಿದ್ದು, ಇವನ್ನೆಲ್ಲರೂ ಅದಕ್ಕೆ ಬಂದುಬಿಟ್ರೆ ಎನ್ನುವ ಆತಂಕ ಇಂದ್ರನನ್ನು ಕಾಡಿತು. ಇಂದ್ರ ರಂಭೆಯನ್ನು ಕರೆದ. ಏನಪ್ಪಣೆ ಅಂತ ಕೇಳಿದ ರಂಭೆ, ಏನೆಲ್ಲ ಹೋಗಿ ವಿಶ್ವಾಮಿತ್ರನ ತಪಸ್ಸನ್ನು ಭಂಗ ಮಾಡುವಂತ ಮಾತಾಡಲಿಲ್ಲವಂತೆ ರಂಭೆ, ತಲೆ ತೆಗೆಸಿ ನಿಂತಲಂತೆ. ಯಾಕೆ? ಇಲ್ಲ, ಹೋಗ್ಬೋದು, ಬರ್ತೇನೆ ಅಂತ ಧೈರ್ಯ ಇಲ್ಲ ನನಗೆ, ಮರಳಿ ಬರುವ ಧೈರ್ಯ ಇಲ್ಲ. ಘೋರ ವಿಶ್ವಾಮಿತ್ರ ಮಹಾಮುನಿ, ವಿಶ್ವಾಮಿತ್ರ ಮಹಾಮುನಿ ಮಹಾ ಘೋರ, ಅದು ಕೋಪ ಬಂದು ಶಾಪ ಕೊಟ್ರೆ 1000 ವರ್ಷ ನಾಯಿ ಆಗು, ಇಂಥದ್ದೇ ನಾಯಿ ತಿನ್ನುವ ಜಾತಿ ಅದಾಗುವಂತೆಲ್ಲ ಶಾಪ ಕೊಟ್ಟಿದ್ದಾನೆ ಹಿಂದೆ. ಹಾಗಾಗಿ ವಿಶ್ವಾಮಿತ್ರನ ಭಯ ಎಲ್ಲರಿಗೂ ಇದೆ, ಏನು ಶಾಪ ಕೊಡ್ತಾನೆ ಅಂತಲೇ ಇಲ್ಲ ಅಂತ ಹೆದರಿದಳು ರಂಭೆ. ಕಷ್ಟ ಇದೊಂದು ಪ್ರಕರಣ, ಬೇರೆಯವರಿಗೂ ವಹಿಸೋದು ಒಳ್ಳೆಯದು, ನನ್ನಿಂದ ಕಷ್ಟ ಎಂಬುದಾಗಿ ರಂಭೆಯ ಅಭಿಪ್ರಾಯ ಬಂದಾಗ ಇಂದ್ರ ಮನವೊಲಿಸ್ತಾನೆ ರಂಭೆ ಇದ್ದು. ನೀ ಏನೂ ಯೋಚನೆ ಮಾಡಬೇಡ, ನಿನ್ನ ರಕ್ಷಣೆಗೆ ನಾನಿರ್ತೇನೆ, ನನ್ನ ಜೊತೆಗೆ ನಾನೇ ಬರ್ತೇನೆ, ಇನ್ನೂ ಬೇರೆ ಬೇರೆ ನಿನಗೆ ಅನುಕೂಲಕರ ವಾತಾವರಣವನ್ನು ಕೂಡ ನಿರ್ಮಾಣ ಮಾಡೋಣ, ನಿಶ್ಚಿಂತೆಯಿಂದ ಹೋಗು, ನಾನಿದ್ದೇನಲ್ಲ ಅಂತ. ಅಂತೂ ರಂಭೆ ಒಪ್ಪಲೇಬೇಕಲ್ಲ, ಇಂದ್ರ ಪ್ರಭು ಈಕೆ ಅವನು ಉಳಿಗದವಳು, ಒಪ್ಪಲೇಬೇಕಲ್ಲ, ಒಪ್ಪಿದಳು. ಕೋಕಿಲ ಕಂದರ್ಪರ ನೆರವು, ಕೋಕಿಲ ಕೋಗಿಲೆ, ಸಂಸ್ಕೃತದ ಕೋಕಿಲ ಶಬ್ದವೇ ಕನ್ನಡದಲ್ಲಿ ಕೋಗಿಲೆ ಅಂತಾಗಿರುವಂಥದ್ದು ಅದು. ಕಂದರ್ಪ ಮನ್ಮಥ ಅವರಿಬ್ರು ಸಹಾಯ ಮಾಡೋದಕ್ಕೆ. ಮನ್ಮಥ ಹೂವಿನ ಬಾಣಗಳನ್ನು, ಕಬ್ಬಿನ ಬಿಲ್ಲಿನಲ್ಲಿ ಹೂವಿನ ಬಾಣಗಳನ್ನು ಹೂಡಿ ಪ್ರಯೋಗ ಮಾಡಿದರೆ, ಪಂಚಬಾಣಗಳನ್ನು ಪ್ರಯೋಗ ಮಾಡಿದರೆ ಮನುಷ್ಯನ ಮನಸ್ಸು ವಿಚಲಿತವಾಗ್ತದೆ, ಅದಕ್ಕೆ ಕಂದರ್ಪ ಮನ್ಮಥ. ಕೋಗಿಲೆ ಪೂರಕ ವಾತಾವರಣ ಸೃಷ್ಟಿ ಮಾಡೋದಕ್ಕೆ. ಇದೆಲ್ಲ ಪ್ರಯೋಗ ಆದಾಗ ಒಂದು ಕ್ಷಣ ವಿಚಲಿತನಾದನಂತೆ ವಿಶ್ವಾಮಿತ್ರ, ಮತ್ತೇನು ಮಾಡಲಿಲ್ಲ. ರಂಭೆಯನ್ನು ಹೀಗೆ ನೋಡಿದ, ಭಾವ ತುಂಬಿ ರಂಭೆಯನ್ನು ಒಮ್ಮೆ ನೋಡಿದ. ಶಿವನ ನೆನಪಾಗ್ತದೆ ನಮಗಿಲ್ಲಿ, ಇದೇ ರೀತಿ ಪ್ರಯತ್ನಗಳು. ಈ ದೇವತೆಗಳು ಶಿವನನ್ನು ಬಿಟ್ಟಿಲ್ಲ, ನರ ಮನುಷ್ಯರ ಪಾಡಿಯನ್ನು ಹರನನ್ನೇ ಬಿಟ್ಟಿಲ್ವಂತೆ ಇವರು. ಹಾಗೆ ಅಲ್ಲೂ ಹೀಗೆ ಅಲ್ಲೂ ಮಧುಮಾಸ ವಸಂತ ಮಾಸವನ್ನು ಸೃಷ್ಟಿ ಮಾಡಿ, ಕೋಗಿಲೆ ಕೋಜನ ಅದೆಲ್ಲ ಅದೆಲ್ಲ ಅಂಥ ವಾತಾವರಣದಲ್ಲಿ ನಿರ್ಮಾಣ ಮಾಡಿ ಪಾರ್ವತಿ ಎದುರಿಗಿದ್ದಳು. ಪಂಚಬಾಣಗಳ ಪ್ರಯೋಗ, ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ಇವೆಲ್ಲ ಬಾಣಗಳು. ಅರವಿಂದ, ಅಶೋಕಂಚ, ಚೂತಂಚ, ನವಮಲ್ಲಿಕ, ನೀಲೋತ್ಪಲ ಅಂತ 5ನೇ ಬಾಣ.
ಎಲ್ಲ ಒಂದು ಬೇರೆ ಬೇರೆ ಹೂವುಗಳು, ಅರವಿಂದ ಅದೊಂದು ಹೂವು, ಅಶೋಕ ಅದೊಂದು ಹೂವು, ಚೂತ ಮಾವು ಹೂವು, ಮಾವು ನವ ಮಲ್ಲಿಕ ಮಲ್ಲಿಗೆ ಹೂವು ಅದು, ಅದೇ ಬಾಣ ಅಂತ. ಆದ್ರೆ ಇದಕ್ಕಿಂತ ತೀಕ್ಷ್ಣ ಅದು ಆ ಬಾಣ. ಕೊನೆಯದು ನೀಲೋತ್ಪಲ ಅಂತ. ಆ ನೀಲೋತ್ಪಲವನ್ನು ಪ್ರಯೋಗ ಮಾಡಿದಾಗ ಕಣ್ಬಿಟ್ಟು ಉಮೆಯನ್ನು ನೋಡಿದ ಒಮ್ಮೆ ಶಿವ ಅಂತ ಅಷ್ಟೇ. ಅದು ಕೂಡ ಘಟನೆ ಇರತಕ್ಕಂಥದ್ದು. ಕಾಳಿದಾಸ ವರ್ಣನೆ ಮಾಡಿದಾನೆ ನೋಡಿ, ಹರಸ್ತು ಕಿಂಚಿತ್ ಪರಿವೃತ್ತ ಧೈರ್ಯ, ಹರಣ ಧೈರ್ಯ ಕಿಂಚಿತ್ ಪರಿವೃತ್ತವಾಯಿತು ಅಂತ. ಸಣ್ಣ ವ್ಯತ್ಯಾಸ ಆ ಧೈರ್ಯದಲ್ಲಿ, ಪೂರ್ತಿ ವಿಚಲಿತವಾಗಿ ಏನು ಹೋಗಲಿಲ್ಲ. ಧೀರತ್ವ ಅಂದ್ರೆ ಧೀರ ಅಂದ್ರೆ ಏನು, ವಿಕಾರಕ್ಕೆ ಕಾರಣವಾದ ಸಂಗತಿ ಇದಿರಿದ್ದಾಗಲೂ ಕೂಡ ವಿಕಾರಗೊಳ್ಳದೇ ಇರತಕ್ಕಂಥದ್ದು ಅದೇ ಧೈರ್ಯ ಅಂದ್ರೆ. ಧೀರ ಅಂದ್ರೆ ಅವನೇ, ವಿಕಾರ ಹೇತೋ ಸತಿ ವಿಕ್ರಿಯಂತೆ ಯಶಾಂ ನ ಚೇತಾಂಸಿ ತಯೇವ ಧೀರಾಹ. ವಿಕೃತಿಗೆ ಕಾರಣವಾಗುವಂತ ವಾತಾವರಣ ಸಂಗತಿ ಸನ್ನಿವೇಶ ಇದೆ, ಆದರೆ ವಿಕಾರಗೊಳ್ಳೋದಿಲ್ಲ, ಅದೇ ಧೀರತ್ವ. ಆ ಧೈರ್ಯ ಒಂದು ಚೂರು ಹೌದೋ ಅಲ್ಲೋ ಎನ್ನುವ ಹಾಗೆ ಅತ್ತಿತ್ತ ಆಯಿತು. ಹೇಗೆ ಅಂದ್ರೆ, ಕಾಳಿದಾಸ ಬಹಳ ಚೆನ್ನಾಗಿ ಹೇಳಿದಾನೆ, ಉಪಮೆ ಕೊಟ್ಟು. ಚಂದ್ರೋದಯಾರಂಭ ಇವ ಅಂಬುರಾಶಿ, ಚಂದ್ರೋದಯದ ಆರಂಭದ ಹೊತ್ತಿನಲ್ಲಿ ಅಂಬುರಾಶಿ ಸಮುದ್ರವು ಕೊಂಚ ಅತ್ತಿತ್ತಾಗುವಂತೆ. ಅದು ಚಂದ್ರ ಪೂರ್ತಿ ಮೇಲೆ ಬಂದ್ಮೇಲೆ ಇನ್ನೂ ಜಾಸ್ತಿ ಆಗ್ಬೋದು, ಅದಲ್ಲ. ಚಂದ್ರೋದಯ ಅಂದ್ರೆ ಅದು ಅಂದ್ರೆ ಆರಂಭದ ಕಾಲವೇ ಅದು, ಅದರಲ್ಲೂ ಆರಂಭ ಅಂತ ಅಂದ್ರೆ ಆರಂಭದ 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 ಕಾಲ ಅಂತ. ಆಗ ಸಾಗರದಲ್ಲಿ ಸಣ್ಣ ಚಲನೆ ಉಂಟಾಗೋದಿಲ್ವಾ, ಬಹಳ ಸಣ್ಣ ಸ್ಪಂದ ಉಂಟಾಗೋದಿಲ್ವಾ, ಅಂತಹದ್ದೊಂದು ಸ್ಪಂದ ಉಂಟಾಯಿತು ಹರಣ ಮನಸ್ಸಿನಲ್ಲಿ. ಮಾಡಿದ್ದೇನು ಅಂದ್ರೆ, ತನ್ನ ಮೂರೂ ಕಣ್ಣುಗಳಿಂದ, ಮುಕ್ಕಣ್ಣನು ಮೂರೂ ಕಣ್ಣುಗಳಿಂದ ಉಮೆ ಇನ್ನೂ ಒಮ್ಮೆ ನೋಡಿದನು. ಮರುಕ್ಷಣ ಎಚ್ಚರಗೊಳ್ತಾನೆ, ಅದು ಮನ್ಮಥನಿಗೆ ಮರ್ಯಾದೆ ಕೊಟ್ಟಿದ್ದು. ಮುಂದಿನ ಕ್ಷಣ ಎಚ್ಚರಗೊಂಡು ಮೂರೂ ಕಣ್ಣುಗಳಿಂದ ಉಮೆಯನ್ನು ನೋಡಿದ್ನಲ್ಲ, ಮೂರನೇ ಕಣ್ಣಿನಿಂದ ಕಾಮನನ್ನು ನೋಡಿದ. ಆಮೇಲೆ ಕಾಮದಹನದ ಕಥೆ ನಿಮಗೆಲ್ಲ ಗೊತ್ತೇ ಇರುವಂಥದ್ದು, ಕುಮಾರ ಸಂಭವದಲ್ಲಿ ಬಂದಿದೆ ಇದು. ಹಾಗೆ ಇಲ್ಲೂ ಕೂಡ ಅದೇ ರೀತಿ ಆಯಿತು. ಒಂದು ಕ್ಷಣ ವಿಚಲಿತನಾಗಿ ರಂಭೆಯನ್ನು ನೋಡಿದ್ದು ಹೋದು ವಿಶ್ವಾಮಿತ್ರ, ಮರುಕ್ಷಣ ಸಂದೇಹ ಬಂತಂತೆ. ಅತ ತಸ್ಯಚ ಶಬ್ದೇನ ಗೀತೆಯೇನ ಅಪ್ರತಿಮೆಯೇನ ಚ, ಕೋಗಿಲಿಯ ಕೂಜನ ಇರಲಿಲ್ಲವಲ್ಲ ಇದು, ಇದೆಲ್ಲಿಂದ ಬಂತು ಒಂದು ಸಂಶಯ. ಗೀತೆಯೇನ ಅಪ್ರತಿಮೆಯೇನ ಚ, ಅಪ್ರತಿಮವಾದ ಗೀತ, ಅತಿಮಧುರವಾದ ಅಂದರೆ ಮಾನುಷವಲ್ಲ ಅದು, ಅತಿಮಾನುಷವಾಗಿರ್ತಕ್ಕಂಥದ್ದು ಅಂತಹ ಒಂದು ಗೀತ ಅದು ಕೇಳಬರ್ತಾ ಇದೆ. ಕೋಗಿಲಿಯ ಕೂಜನ ಬೇರೆ ಆಗ್ತಾ ಇದೆ, ಅದಕ್ಕೆ ಸರಿಯಾಗಿ ರಂಭೆ ಮುಂಭಾಗದಲ್ಲಿ ಏನಾಯ್ತು, ಮುನಿಹಿ ಸಂದೇಹಮಾಗತಃ, ಮುನಿಗೆ ಸಂದೇಹ ಬಂತು. ಸಂದೇಹ ಬಂದ ಮೇಲೆ ನಿಶ್ಚಯ ಬರಬೇಕು ಮುನಿಯಾಗಿದ್ದರಿಂದ. ಮತ್ತೊಂದು ಕ್ಷಣ ಸಾಕು ತಾನೆ ತಿಳ್ಕೊಳ್ಳೋದಕ್ಕೆ, ಅದೇನು ಅಂತ, ಅದೇನು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಬೇಡ ಅದಕ್ಕೇನು, ಅಂದರೆ ಏನೇನಾಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಅಂತ. ಒಮ್ಮೆ ಒಳಗೆ ಅಂತರ್ಮುಖನಾಗಿ ಒಮ್ಮೆ ವೀಕ್ಷಣೆ ಮಾಡಿದರೆ ಸಾಕು, ಏನೇನಾಗಿದೆ ಅಂತ ಗೊತ್ತಾಗ್ತದೆ ಅಂತ ಗೊತ್ತಾಯ್ತು. ಸಹಸ್ರಾಕ್ಷಸ್ಯ ಕರ್ಮ, ಇದು ಇಂದ್ರನ ಕರ್ಮ, ಇದು ಇಂದ್ರ ಮಾಡಿದ ಕೆಲಸ ಎಂಬುದಾಗಿ ಗೊತ್ತಾಯ್ತು. ನೋಡಿದ ರಂಭೆ ಮುಂದೆ ನಿಂತಿದ್ದಾಳೆ, ನಾಟಿ ಗಟ್ಟಿಯನ್ನು ಮಾಡ್ತಾ ಇರ್ಬೋದು, ಕೋಪವೇ ಬಂದೋಯ್ತು. ರಂಭಾಂ ಕ್ರೋಧ ಸಮಾವೇಷ್ಟ, ಕ್ರೋಧವು ಆವೇಶಗೊಳ್ಳಲಾಗಿ, ಕ್ರೋಧದ ಕೈಗೆ ಸಿಕ್ಕಿದ್ದಾನೆ. ಇವನ ಕೈಯಲ್ಲಿ ಕ್ರೋಧ ಇಲ್ಲ, ಕ್ರೋಧದ ಕೈಯಲ್ಲಿ ಇವನಿದ್ದಾನೆ. ಅದೇ ಬ್ರಹ್ಮದೇವ ಹೇಳಿದ್ದು, ನ ತಾವು ತುಂಬ ಜಿತೇಂದ್ರಿಯ ಅಲ್ಲ, ಅದನ್ನೇ ಹೇಳಿದ್ದು. ಅತಿಯಾದ ಕ್ರೋಧವು ಆವರಿಸಲಾಗಿ ಮನಸ್ಸು ಹತೋಟಿ ತಪ್ಪಲಾಗಿ ಶಶಾಪ ಶಪಿಸಿದನು. ಏನೊಂದು ಶಪಿಸಿದ್ದು, ಎನ್ಮಾಂ ಲೋಭಯಸೇ ರಂಭೆ ಕಾಮಕ್ರೋಧ ಜಯೇಷಣಂ, ಕಾಮಕ್ರೋಧಗಳನ್ನು ಜಯಿಸುವ ಸಲುವಾಗಿ ನಾನು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ರೆ ಬಂದು ನನ್ನನ್ನು ಲೋಭಗೊಳಿಸ್ತೀಯ ರಂಭೆ. ಹಾಗಾಗಿ ನೀನು 10,000 ವರ್ಷ ಕಲ್ಲಾಗಿ ಬೀಳು, ಅದನ್ನೇ ಹೇಳಿದ್ದು ರಂಭೆ. 10,000 ವರ್ಷ ಕಲ್ಲಾಗಿ ಬೀಳು, ಆಮೇಲೆ ಯಾರನ್ನು ಲೋಭಿಸುವ ಪ್ರಶ್ನೆ ಇರ ನೀನು. ಇನ್ನು 10,000 ವರ್ಷ ಅಂತೂ ಯಾರಿಗೂ ಕಾಟ ಇಲ್ಲ ನಿನ್ನದು ನನ್ನಂಥವರಿಗೆ ಎಂಬ ಭಾವ ಅಂತ ನೋಡಿ. ಅವಳು ಕೋಮಲ ಸುಕೋಮಲ ಅಂತ ರಂಭೆ ಅಂತ, ಈಗ ಕಲ್ಲಾಗಿದ್ದಾಳೆ, ದಂಡನೆ ಹೇಗೆ ಬಂದಿದೆ ನೋಡಿ ಅಂತ, ದುರುಪಯೋಗ ಆಗಿದೆ ಅಂತ ಅದರ ಅರ್ಥ ಅಷ್ಟೇ. ಸ್ವಲ್ಪ ವ್ಯತ್ಯಾಸ ಆಗಿದೆ, ಶಿವ ಕಾಮನನ್ನು ಸುಟ್ಟರೆ ವಿಶ್ವಾಮಿತ್ರ ರಂಭೆಯನ್ನು ಸುಟ್ಟ ಅಂದರೆ ರಂಭೆಯನ್ನು ನಿಗ್ರಹಿಸಿದ್ದಾನೆ.
ಕಾಮನಿಗ್ರಹ ರಂಭಾನಿಗ್ರಹ ಏನು ವ್ಯತ್ಯಾಸ ಅಂದರೆ, ಕೃಷಿ ಭಾಷೆಯಲ್ಲಿ ಹೇಳೋದಾದರೆ, ಈಗ ಕಳೆ ಬಂದಿರ್ತದಲ್ಲ ತೋಟದಲ್ಲಿ, ಕಳೆಯನ್ನು ಮೇಲಿಂದ ಕತ್ತರಿಸಿದರೆ ಅದು ಮತ್ತೆ ಕೆಳಗಿಂದ ಬರ್ತದೆ, ಬೇರು ಸಹಿತ ಕಿತ್ತರೆ ಮತ್ತೆ ಬರೋದಿಲ್ಲ. ಕಾಮವೆಂಬುದು ಬೇರು, ಶಿವ ಕಾಮನನ್ನು ಸುಟ್ಟಿದ್ದು. ರಂಭೆ ಎನ್ನುವುದು ಅದು ಮೇಲಿನ ಚಿಗುರು ಅಷ್ಟೇ, ಅದು ರಂಭೆ ಹೋದ್ರೆ ಮತ್ತೆ ಬಿಡ ಬರ್ಬೋದು. ಹಾಗಾಗಿ ಸುಡಬೇಕಾಗಿರುವಂಥದ್ದು ಕಾಮನಣ್ಣು ಅಂತ. ಕಾಮನಣ್ಣು ತಾನೆ ಸುಟ್ಟು ಭಸ್ಮ ಹಚ್ಕೊಂಡಿದ್ದು ಈಶ್ವರ. ಭಸ್ಮ ಏನದು? ಕಾಮನ ಭಸ್ಮ ಅದು. ಇಲ್ಲೊಂದು ಚೂರು ವ್ಯತ್ಯಾಸ ಅಂದರೆ ಶಿವ ಏನು ಅಂತ ನಮಗಿಲ್ಲಿ ಗೊತ್ತಾಗಬೇಕು ಅಂತ. ಹಾಗಾಗಿ ಆ ಮೂಲವನ್ನೇ, ಕಾಮವೇ ಕಾರಣ. ಕಾಮ ಅಂದರೆ ಅಪೇಕ್ಷೆ ಅಂತ ಮಾತ್ರ ಸ್ವೀಕಾರ ಮಾಡಿ, ಅದನ್ನು ಇದೇ ಕಾರಣ ಅಂತ. ಎಲ್ಲವಕ್ಕೂ ಇದೇ ಮೂಲ ಬೀಜ ಇದೆ. ಇಲ್ಲಿಂದ ಮೊಳಕೆ ಒಡೆದೆಲ್ಲ ಬರ್ತಕ್ಕಂಥದ್ದು ಕ್ರೋಧ ಲೋಭ ಮೋಹ ಮದ ಇದೆಲ್ಲ ಇದರದ್ದೇ ಸಂತಾನ. ಅದು ಎಲ್ಲ ರೀತಿಯ ಪ್ರಕೃತಿಯಲ್ಲಿ ಕಂಡು ಬರ್ತಕ್ಕಂಥ ಎಲ್ಲ ರೀತಿಯ ಬಂಧನಗಳು ಇಲ್ಲಿಂದ ಬರ್ತಕ್ಕಂಥದ್ದು. ಹಾಗಾಗಿ ಅದನ್ನು ಸುಟ್ಟರೆ ಮತ್ತೇನೂ ಇಲ್ಲ, ಎಲ್ಲವನ್ನು ಗೆದ್ದಂತೆ. ಹೀಗಾಯಿತು ಇಲ್ಲಿ. ಇದು ಏನಾಗಿದೆ? ವಿಶ್ವಾಮಿತ್ರು ಮಹಾಮುನಿ ಅಶಕ್ನುವನ್ನು ಧಾರಯಿತು ಕೋಪಂ, ಕೋಪವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯವಾಗದೆ, ಬಂದ ಕೋಪವನ್ನು ನಿಗ್ರಹಿಸಲು ಸಾಧ್ಯವಾಗದೆ. ರಂಭೆಯನ್ನು ನಿಗ್ರಹಿಸಿದ, ಕೋಪವನ್ನು ನಿಗ್ರಹಿಸಲು ಸಾಧ್ಯವಾಗದೆ ರಂಭೆಯನ್ನು ನಿಗ್ರಹಿಸಿದ. ನೋಡಿ, ಕೋಪ ನಿಗ್ರಹ ಮಾಡಿದರೆ ನಮಗೂ ಒಳ್ಳೆಯದು, ಎದುರಿದ್ದವರಿಗೂ ಒಳ್ಳೆಯದು. ಕೋಪ ನಿಗ್ರಹ ಮಾಡದೇ ಇದ್ದರೆ ಅವರಿಗೂ ತೊಂದರೆ, ನಮಗೂ ತೊಂದರೆ. ಇಲ್ಲೂ ಆಗಿದ್ದದೆ, ರಂಭೆಗೂ ತೊಂದರೆ ಆಯಿತು, ಕಲ್ಲಾಗಿ ಬಿದ್ದಳು ಅವಳು. ವಸಿಷ್ಠರು ಬಂದು ವಿಮೋಚನೆ ಮಾಡ್ತಾರಂತೆ ಮುಂದೆ. ಅದು ಹಾಗೆ ಹೇಳ್ತಾನು, ಆ ಅಂತಹ ಬ್ರಾಹ್ಮಣ ಬಂದು ನಿನ್ನನ್ನು ವಿಮೋಚನೆ ಮಾಡಬೇಕು ಅಂತ, ಅದು ವಸಿಷ್ಠರು ಅಂತ. ಕಾಮಕ್ಕೆ ವಶನಾಗಲಿಲ್ಲ ಈ ಬಾರಿ. ಈ ಮೇನಕ್ಕೆ ಬಂದಾಗ ಕಾಮಕ್ಕೆ ವಶನಾಗಿದ್ದ, ರಂಭೆ ಬಂದಾಗ ಪಾಳಿ ಬೇರೆ. ಕಾಮಕ್ಕೆ ವಶನಾಗಿರಲಿಲ್ಲ, ಕ್ರೋಧಕ್ಕೆ ವಶನಾದ. ಅಲ್ಲಿ ಕ್ರೋಧಕ್ಕೆ ವಶನಾಗಿರಲಿಲ್ಲ, ಶಾಪ ಕೊಟ್ಟಿರಲಿಲ್ಲ. ಇಷ್ಟೆಲ್ಲ ಅನಾಹುತಗಳಾದರೂ ಕೂಡ ಸೇರಣೆ ಮಾಡಿಕೊಂಡು ಶಾಪ ಕೊಟ್ಟಿರಲಿಲ್ಲ. ಹಾಗಾಗಿ ಕ್ರೋಧವನ್ನು ಕ್ರೋಧಕ್ಕೆ ವಶನಾಗಿರಲಿಲ್ಲ. ಇಲ್ಲಿ ಕ್ರೋಧಕ್ಕೆ ವಶನಾಗ್ತಾನೆ, ಕಾಮಕ್ಕೆ ವಶನಾಗೋದಿಲ್ಲ. ಒಂದೋ ಅದು ಒಂದೋ ಇದು. ಸಾಮಾನ್ಯ ಮನುಷ್ಯರ ಜೀವನ ಹೇಗಿರ್ತದೆ ಅಂದರೆ, ಕಾಮ ಕ್ರೋಧಗಳು ಫುಟ್ಬಾಲ್ ಅದು ಅಂತ. ಆ ಕಡೆಯಿಂದ ಕಾಮ ಹೋದ್ರೆ ಈ ಕಡೆ ಕ್ರೋಧಕ್ಕೆ, ಈ ಕೋರ್ಟಿಗೆ, ಇಲ್ಲಿಂದ ಹೋದ್ರೆ ಮತ್ತೆ ಆ ಕೋರ್ಟಿಗೆ. ಮನುಷ್ಯ ಎರಡರ ಮಧ್ಯದಲ್ಲಿ, ಕಾಮ ಕ್ರೋಧದ ಮಧ್ಯದಲ್ಲಿ ತೊಳಲಾಡ್ತಾ ಇರ್ತಾನೆ ಯಾವಾಗಲೂ. ಇವೆಲ್ಲ ಧ್ವಂಸ ಆಗಬೇಕು. ಆ ಪೂರ್ವ ರೂಪ ಇದೆಯಲ್ಲ, ಜನ್ಮ ಪ್ರಧ್ವಂಸ ಜನ್ಮ ಪ್ರದಗರ್ಮಿತಯ, ಕಾಮಕ್ರೋಧ ಲೋಭ ಮೋಹ ಮದಮತ್ಸರಗಳ ಪೂರ್ವ ರೂಪ, ಈಗಿರುವ ರೂಪ, ಈಗಿರುವ ಜನ್ಮ ಧ್ವಂಸವಾದರೆ ಹೊಸ ಜನ್ಮ ಬ್ರಹ್ಮಶ್ಚಿತ್ವದ್ದು ಬರುವಂಥದ್ದು. ಹಾಗಾಗಿ ಎಲ್ಲವನ್ನು ಹೇಳಬೇಕಾಯಿತು ಅಂತ. ಅದಾಗಿ ತಪಸ್ಸನ್ನು ಮುಂದುವರಿಸ್ತಾನೆ. ಬಹಳವಾಗಿ ವ್ಯಥೆ ಪಡ್ತಾನೆ, ಛೇ ಎಂಥ ಕೆಲಸ ಆಗೋಯ್ತು. ಒಂದು ಕ್ಷಣ ಕೋಪವನ್ನು ಕೈಲಿಟ್ಕೊಂಡಿದ್ರೆ ಉಳಿತಿತ್ತ? ಹೋಯ್ತಲ್ಲ ತಪಸ್ಸೆಲ್ಲ ಮಾಡಿದ್ದೆಲ್ಲ, ಯಾಕಪ್ಪ ನಾನು ಮಾಡ್ಕೊಂಡೆ ಈ ಥರ? ಕೋಪೇನ ಚ ಮಹಾತೇಜಾಹ ತಪೋಪಹರಣೆ ಕೃತೆ, ಈ ಬಾರಿ ಕೋಪದಿಂದ ತಪಸ್ಸು ಅಪಹೃತವಾಗಿರಲಾಗಿ. ನಲೇಭೇ ಶಾಂತಿ ಮಾತ್ಮನಃ, ಶಾಂತಿ ಸಿಗಲಿಲ್ಲ ವಿಶ್ವಾಮಿತ್ರನಿಗೆ. ಇಂದ್ರಿಯೈ ಅಜಿತೈ, ಇಂದ್ರಿಯಗಳು ಗೆಲ್ಲಲ್ಪಟ್ಟಿರಲಿಲ್ಲ, ಇಂದ್ರಿಯಗಳು ವಶವಾಗಿರಲಿಲ್ಲ, ಹಾಗಾಗಿ ಕೋಪ ಬಂದಿದ್ದು. ಮನಸ್ಸು ಕೂಡ ಒಂದು ಇಂದ್ರಿಯವೇ, ಐದು ಜ್ಞಾನೇಂದ್ರಿಯ, ಐದು ಕರ್ಮೇಂದ್ರಿಯ, ಹನ್ನೊಂದನೇದು ಮನಸ್ಸು, ಅದು ಕೂಡ ಒಂದು ಇಂದ್ರಿಯವೇ. ಅದು ಹತೋಟಿಗೆ ಬರಲಿಲ್ವಲ್ಲ. ಬಭೂವಾಸ್ಯ ಮನಶ್ಚಿಂತ, ತುಂಬ ಚಿಂತೆಯಾಯಿತು, ಶಾಂತಿಯೇ ಇಲ್ಲವಾಯಿತು. ಆಗ ಒಂದು ದೃಢ ಪ್ರತಿಜ್ಞೆಯನ್ನು, ಒಂದು ಘೋರ ಪ್ರತಿಜ್ಞೆಯನ್ನು ಮಾಡ್ತಾನೆ. ನೈವ ಕ್ರೋಧಂ ಗಮಿಷ್ಯಾಮಿ, ನಾನಿನ್ನು ಸಿಟ್ಟು ಮಾಡುವುದೇ ಇಲ್ಲ. ನೈವ ಕ್ರೋಧಂ ಗಮಿಷ್ಯಾಮಿ ನಚ ವಕ್ಷ್ಯಾಮಿ ಕಿಂಚನ, ನಾನು ಮಾತೇ ಆಡುವುದಿಲ್ಲ, ಮಾತನ್ನೇ ನಿಲ್ಲಿಸ್ತೇನೆ. ಮಾತಾಡಿದ್ದಕ್ಕೆ ತಾನೇ ಆಗಿದ್ದದು, ರಂಭೆಗೆ ಮಾತನಾಡಿದ್ದಕ್ಕೆ ಅಂತ. ಹಾಗಾಗಿ ನಾನು ಮಾತನ್ನೇ ಆಡುವುದಿಲ್ಲ, ಅಥವಾ ನೋಚ್ವಸಿಷ್ಯಾಮಿ, ಉಸಿರೇ ಆಡುವುದಿಲ್ಲ. ಭಾವ ಹೇಗಿದೆ ನೋಡಿ, ಉಸಿರನ್ನೇ ಆಡುವುದಿಲ್ಲ. ಎಷ್ಟು ಕಾಲ? ಸಂವತ್ಸರ ಶತಾನ್ಯಪಿ, ನೂರು ವರ್ಷ ಕಳೆಯಲಿ ಬೇಕಿದ್ರೆ ಮಾತು ಇಲ್ಲ, ಸಿಟ್ಟು ಇಲ್ಲ, ಉಸಿರೇ ಇಲ್ಲ. ಅಹಂ ವಿಶೋಷಯಿಷ್ಯಾಮಿ ಹ್ಯಾತ್ಮಾನ್, ನನ್ನನ್ನು ನಾನೇ ಶೋಷಿಸ್ತೇನೆ, ನನ್ನನ್ನು ನಾನೇ ದಹಿಸ್ತೇನೆ, ಶೋಷಿಸ್ತೇನೆ. ವಿಜಿತೇಂದ್ರಿಯ, ಇಂದ್ರಿಯಗಳನ್ನು ಗೆಲ್ತೇನೆ, ನನ್ನ ಮನಸ್ಸನ್ನು ನಾನು ಹತೋಟಿಗೆ ತಂದುಕೊಳ್ತೇನೆ. ಎಲ್ಲಿವರೆಗೆ ಅಂದರೆ, ಎಲ್ಲಿವರೆಗೆ ಅಂತ ಅವಧಿ ಇಲ್ಲ, ಎಲ್ಲಿವರೆಗೆ ಬ್ರಹ್ಮರ್ಷಿತ್ವ ಬರೋದಿಲ್ವೋ
ಎಲ್ಲಿವರೆಗೂ ಕ್ಷಾತ್ರದಿಂದ ಬ್ರಾಹ್ಮಕ್ಕೆ ತಾನು ಹೋಗೋದಿಲ್ವೋ, ನನ್ನದೇ ತಪಸ್ಸಿನಿಂದ ಬರಬೇಕು, ಯಾರೂ ಕೊಟ್ಟಲ್ಲ. ಅಲ್ಲಿಯವರೆಗೆ ಹೀಗೆ ಅನುಚ್ಛಸನ್ ಉಸಿರಾಡದೆ ಅಭುಂಜಾನಃ ಏನನ್ನೂ ಉಣ್ಣದೆ ತಿನ್ನದೆ ಕುಡಿಯದೆ ತಿಷ್ಠೇಯಂ ಶಾಶ್ವತಿ ಸಮಾಹ, ಅನಂತ ಕಾಲದವರೆಗೆ ಹೀಗೆ ಎದ್ಬಿಡ್ತೇನೆ, ಅನಂತ ಕಾಲದವರೆಗೆ ಹೀಗೆ ಎದ್ಬಿಡ್ತೇನೆ. ನಹಿಮೇ ತಪ್ಯಮಾನಸ್ಯ ಕ್ಷಯಂ ಜಾಸ್ತಿಯಂತಿ ಮೂರ್ತಯ, ಸಾವು ಬಂದರೆ ಸಾವು ಬರೋದಿಲ್ಲ, ಯಾಕೆಂದ್ರೆ ತಪಸ್ಸಿನ ಗುಣ ಅದು ಅಂತ, ತಪಸ್ಸಿನ ಶಕ್ತಿ ಅದು ಅಂತ. ವಿಧಾನ ಬರೀತು ತಪಸ್ಸು ಮಾಡಿದಾಗ ಅಲ್ಲಿ ಅದು ಸಾವಿಗೆ ಎಡ ಮಾಡಿಕೊಡೋದಿಲ್ಲ, ಅದು ದೇಹ ಉಳ್ಕೊಂಡಿರ್ತದೆ, ಆದರೆ ಸಂಪೂರ್ಣ ಶೋಷಣೆಗೊಂಡು, ಸಂಪೂರ್ಣ ಶೋಷಣೆಗೊಂಡು ಯಾವ ದೋಷವೂ ಉಳಿಯದೇ ಇರುವಂತೆ. ಹಾಗಾಗಿ ಹೀಗೆ ತೀರ್ಮಾನವನ್ನು ಮಾಡಿ ಮಹಾಪ್ರತಿಜ್ಞೆಯನ್ನು ಮಾಡಿ ವರ್ಷ ಸಹಸ್ರದ ದೀಕ್ಷೆಯನ್ನು ಕೈಗೊಂಡು ದೊಡ್ಡ ಪ್ರತಿಜ್ಞೆಯನ್ನು ಮಾಡಿ ತಪಸ್ಸನ್ನು ಮಾಡ್ತಾ ಇದ್ದಾಗ ಅಲ್ಲಿ ಯಾವ ಅಪ್ಸರಿಯೂ ಉಳಿದಿಲ್ಲ, ಮತ್ತೆ ಯಾರೂ ಬರೋ ಪರಿಸ್ಥಿತಿ ಇಲ್ಲ. ಬಂದರೆ ಪ್ರಯೋಜನವೂ ಇಲ್ಲ ಅಂತ ಇಂದ್ರನಿಗೆ ಗೊತ್ತಾಗಿದೆ, ತಾನೇ ಬಂದನಂತೆ ಇಂದ್ರ. ಅಲ್ಲ, ಇಂದ್ರನನ್ನು ನೋಡಿ ಮೋಹಗೊಳ್ಳೋರು ಯಾರು ಅಂತ ಅನ್ಕೋಬೇಡಿ, ಇದು ವಿಧಾನ ಬೇರೆ ಇದೆ, ಇದು ಆ ವಿಧಾನ ಅಲ್ಲ, ಬೇರೆ ವಿಧಾನ ಇದು. ವಿಧಾನ ಯಾವುದು ಅಂದರೆ ಅವನು ಶಾಪ ಕೊಡುವಂತೆ ಮಾಡುವುದು ಅಂತ, ತನಗೆ ಶಾಪ ಕೊಡಲಿ ತೊಂದರೆ ಇಲ್ಲ. ಅಂದರೆ ಇಂದ್ರ ಯಾವ ಮಟ್ಟಕ್ಕಿದ್ದ ಅಂದರೆ ತಾನೇ ಶಾಪವನ್ನು ಸ್ವೀಕರಿಸಿ ಆದರೂ ತಪಸ್ಸನ್ನು ವಿಘ್ನ ಮಾಡಬೇಕು, ತಪಸ್ಸನ್ನು ಹಾಳು ಮಾಡಬೇಕು ಎಂಬ ತೀರ್ಮಾನದಲ್ಲಿ ಇಂದ್ರನು ಬರ್ತಾನೆ. ಯಾವಾಗ ಅಂದರೆ ಸಾವಿರ ವರ್ಷದ ವ್ರತ ಮುಗಿದಿದೆ, ಆ ಮಧ್ಯದಲ್ಲಿ ಒಂದು ಚಿಕ್ಕ ಅಂದರೆ ಸಾವಿರ ವರ್ಷ ಮುಗಿದು ಪುನಃ ಇನ್ನು ಸಾವಿರ ವರ್ಷದ ಆರಂಭ ಆಗಬೇಕು, ಏತನ ಮಧ್ಯದಲ್ಲಿ ಒಂದು ಪಾರಣೆ, ಒಂದು ಚಿಕ್ಕ ಆಹಾರ ಸೇವನೆ, ಪ್ರಸಾದ ಸೇವನೆಯ ಸಂದರ್ಭ ಇದೆ ಒಂದು. ಅದು ಈಗ ತಿಂದರೆ ಸರಿ, ಇನ್ನು ಸಾವಿರ ವರ್ಷಕ್ಕಿಲ್ಲ ಮತ್ತೆ, ಹಾಗಾಗಿ ಆ ರೀತಿಯ ಒಂದು ಸಂದರ್ಭ. ಸಾವಿರ ವರ್ಷದ ವ್ರತವು ಪೂರ್ಣವಾಗಿರಲಾಗಿ ಆ ವ್ರತ ಪ್ರಸಾದವನ್ನು, ಆ ಅನ್ನವನ್ನು ಸ್ವೀಕರಿಸಲು ಸಿದ್ಧನಾಗಿರಲಾಗಿ, ವಿಶ್ವಾಮಿತ್ರನು ಸ್ವೀಕರಿಸಲು ಸಿದ್ಧನಾಗಿರಲಾಗಿ, ಆ ಹೊತ್ತಿಗೆ ಇಂದ್ರನು ಬ್ರಾಹ್ಮಣನಾಗಿ ಬಂದು ಆ ಅನ್ನವನ್ನು, ಅದೇ ಅನ್ನವನ್ನು ಕೇಳ್ತಾನೆ, ಅದನ್ನು ಕೊಡು. ಎಂಥ ಭಿಕ್ಷೆ ನೋಡಿ, ಇದು ಪ್ರಾಣವನ್ನೇ ಭಿಕ್ಷೆ ಕೇಳಿದಾಗಿದೆ ಹೆಚ್ಚು ಕಡಿಮೆ. ನೀವು ಆಲೋಚನೆ ಮಾಡಿ, ಭಯಂಕರ ಹಸಿವಾಗಿದೆ, ಅಂತೂ ಊಟದ ಸಮಯ ಬಂದಿದೆ, ನೀವೇ ಸಿದ್ಧಪಡಿಸ್ಕೊಂಡಿದ್ದೀರಿ, ಯಾರು ಸಿದ್ಧಪಡಿಸ್ಕೊಡೋರಿಲ್ಲ, ನೀವೇ ಬೇಕಾದಾಗ ಸಿದ್ಧಪಡಿಸ್ಕೊಂಡಿದ್ದೀರಿ. ಬಾಯಿಗೆ ಬೀಳುವ ತುತ್ತನ್ನು ಕಸಿದರೆ ಕೋಪ ಬರದೇ ಇರೋದಾದ್ರೆ ಹೇಗೆ ಹೇಳಿ, ಕೋಪ ಬಂದರೆ ತಪ್ಪಲ್ಲ ಅಲ್ವಾ, ಆ ಹೊತ್ತಿನಲ್ಲಿ ಬಂದರೆ. ಅದು ಇಲ್ಲಿ ಸಂದರ್ಭ ಏನು, ವಿಶ್ವಾಮಿತ್ರನಿಗೆ ಗೊತ್ತಾಗಿದೆ ಬಂದವನು ಇಂದ್ರ ಅಂತ, ಗೊತ್ತಾಗದೇನಿಲ್ಲ, ಗೊತ್ತಾಗಲಿ ಅಂತಲೇ ಇಂದ್ರನದ್ದು, ಗೊತ್ತಾಗಿ ಶಾಪ ಕೊಡಲಿ ಅಂತ. ಅಂದರೆ ಇಲ್ಲಿವರೆಗೆ ನೋಡಿ, ನನ್ನದು ಒಂದು ಕಣ್ಣು ಹೋದರೂ ಚಿಂತೆ ಇಲ್ಲ, ನಿನ್ನದು ಎರಡೂ ಕಣ್ಣು ಹೋಗಲಿ. ಅದು ಯಾರೋ ವರ ಕೇಳಿದಂತಲ್ಲ, ಕತೆ ಹೇಳ್ತಾರಲ್ಲ, ನೀವೆಲ್ಲ ಕೇಳಿದಿರಿ, ಇಬ್ಬರು ಒಬ್ರಿಗೊಬ್ರು ಆಗದೆ ಇದ್ದವರು ಅಕ್ಕಪಕ್ಕದ ಮನೆಯವರು ತಪಸ್ ಮಾಡ್ತಾ ಇದ್ರು, ದೇವರು ಬಂದಾಗ ಮೊದಲನೇ ಅವನು ವರ ಕೇಳಿದಂತೆ, ಏನು ವರ ಕೇಳ್ದ, ಅವನಿಗೆ ಏನು ಕೊಡ್ತೀಯ ಮುಂದಿನ ಅವನಿಗೆ, ಅವ್ರು ಎರಡು ಪಟ್ಟು ಕೊಡಬೇಕು ನನಗೆ, ಏನೇ ಕೊಟ್ಟರು ಅಂತ, ಬೇಕಾ ಏನು ಬೇಕು ಅದನ್ನ ಕೇಳಿದ್ರೆ ಏನಾಗುತ್ತೆ, ತನಗೆ ಬೇಕಾದದನ್ನು ಕೇಳಿದ್ರೆ ತೊಂದರೆ ಏನಪ್ಪ, ಪಕ್ಕದ ಎಲೆ ನೋಡೋದು ಯಾಕೆ ಊಟ ಮಾಡುವಾಗ, ಅವನಿಗೆ ಹಾಕಿದ್ರೆ ನಂಗೂ ಹಾಕು, ಎಷ್ಟು ಹಾಕಿದ್ರು ಚೂರು ಜಾಸ್ತಿ ಹಾಕು ಅಂದಲ್ಲ ಇದು ಅಂತ. ಹಾಗೆ ಎರಡನೇ ಬಳಿ ಹೋಗಿ ಕೇಳಿದಾಗ ಏನು ಬರಬೇಕು ಅಂತ ಕೇಳಿದಾಗ, ಎರಡನೇವನು ಅವನಿಗೆ ಏನು ಕೊಟ್ಟೆ ಅಂತ ಕೇಳಿದಂತೆ, ಮೊದಲನೇ ಅವನಿಗೆ ಏನು ಬರ ಕೊಟ್ಟೆ, ಯಾಕೆ ಬೇಕು ಅವನಿಗೆ, ಮೊದಲೇ ಇಂಥ ವರ ಕೊಟ್ಟಿದ್ದಾನೆ, ನಿನಗೆ ಏನು ಕೊಟ್ಟರು ಎರಡು ಪಟ್ಟು ಸಿಗ್ತಿದೆ ಅವನಿಗೆ ಅದರದ್ದು, ಛೇ ಯಾವ ರೀತಿ ಲೆಕ್ಕಾಚಾರ ಹಾಕಿದ್ರು ಆ ಪಕ್ಕದವನಿಗೆ ಹೆಚ್ಚು ಸಿಕ್ಕೇ ಹೋಗಿಬಿಡ್ತದೆ, ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಅದನ್ನು, ಏನಪ್ಪ ಮಾಡೋದು ಅಂತ ಬಹಳ ಯೋಚನೆ ಮಾಡಿ ವಿಚಿತ್ರವಾದ ಒಂದು ವರವನ್ನು ಕೇಳ್ತಾನೆ. ಅದೇನಂದ್ರೆ ನನ್ನ ಒಂದು ಕಣ್ಣು ಒಂದು ಕೈ ಒಂದು ಕಾಲು ಹೋಗಲಿ. ಬ್ರಹ್ಮನಿಗೆ ಒಂದ್ಸತಿ ದಿಗಿಲಾಯಿತು, ನನ್ನ ಹಿಸ್ಟ್ರಿಯಲ್ಲಿ ಯಾರು ಈ ಥರ ವರ ಕೇಳಲಿಲ್ಲ, ಬ್ರಹ್ಮನ ಹಿಸ್ಟ್ರಿಯಿಂದ ಎಷ್ಟು ದೊಡ್ಡದು, ಎಷ್ಟು ಕೋಟಿ ಕೋಟಿನ ಕೋಟಿ ಜನಗಳು ವರ ಕೇಳಿರುತ್ತಾರೆ, ಯಾರೊಬ್ರು ಈ ಮೂರನೇ ಕಣ್ಣು ಕೇಳಿದ್ರು ಇರ್ಬೋದು, ನಾಲ್ಕು ಕೈ ಕೇಳಿದ್ರು ಇರ್ಬೋದು, ಯಾರು ಒಬ್ರು ಕೂಡ ಇರುವ ಒಂದು ಕೈ ಹೋಗಲಿ ಕಣ್ಣು ಹೋಗಲಿ ಅಂತ ವರ ಕೇಳಿದವರಿಲ್ಲ. ಯಾಕಪ್ಪ ನೀನು ಇಂಥ ವರ ಕೇಳ್ತೀಯ ಅಂದರೆ, ಇಲ್ಲ ನಂದು ಒಂದೊಂದೇ ಹೋಗೋದು, ಅವನದು ಎರಡೂ ಹೋಗ್ತದೆ ಅಂತ, ಎರಡೂ ಕೈ ಎರಡೂ ಕಾಲು ಎರಡೂ ಕಣ್ಣು ಹೋಗಿ ಏನು ಮಾಡ್ತಾನೆ ನೋಡೋಣ ಆಮೇಲೆ ಅಂತ, ನಾನು ಒಂದು ಕಣ್ಣಿಂದ ನೋಡ್ತೇನೆ ಅವನು ಹೇಗಿರ್ತಾನೆ ಅಂತ ಅಲ್ಲಿಂದ ಮುಂದಕ್ಕೆ ಅಂತ. ಏನು ಮಾಡ್ತೀರಿ ನೀವು ಇದಕ್ಕೆ, ಇದು ಹಾಗಾಗಿದೆ. ಹಾಗಾಗಿ ತನಗೆ ಶಾಪ ಬಂದರೂ ಚಿಂತೆ ಇಲ್ಲ, ವಿಶ್ವಾಮಿತ್ರನ ತಪಸ್ಸು ಭಂಗ ಆಗಬೇಕು ಎನ್ನುವ ಕಾರಣಕ್ಕೆ ಇಂದ್ರ
ಆ ರೂಪದಲ್ಲಿ ಬಂದು ಸಿದ್ಧವಾದ ಅನ್ನವನ್ನು ಬೇಡಿದಾಗ ಬಂದು ಬೇಡಿದಾಗ ಇಲ್ಲ ಅಂತ ಹೇಳೋ ಅನ್ನೋ ಪ್ರಶ್ನೆ ಇಲ್ಲ. ಅದು ಅದು ವನಪ್ರಸ್ಥ ಧರ್ಮ ತಪಸ್ವಿ ಧರ್ಮವೂ ಕೂಡ ಆಗ್ತದೆ ಅಂತ. ಹಾಗಾಗಿ ಆ ಅನ್ನವನ್ನು ವಿಶ್ವಾಮಿತ್ರನು ಇಂದ್ರನಿಗೆ ಕೊಟ್ಟ. ಒಂದು ಅಗುಳು ಬಿಡದೆ ತಿಂದ್ರಂತ ಅವನದು. ವಿಶ್ವಾಮಿತ್ರನಿಗೆ ನೆಕ್ಕಲಕ್ಕೂ ಏನು ಸಿಗಬಾರದು. ಅಲ್ಲಿ ಒಂದು ಚೂರೂ ಬಿಡದೆ ಪೂರ್ತಿ ತಾನೇ ತಿಂದ್ಬಿಟ್ಟ. ನಿಶೇಷತೆಯನ್ನೇ ಅನ್ನವು ನಿಶೇಷವಾಗಲಾಗಿ ಕಿಂಚಿತ್ತೂ ಅನ್ನವು ಉಳಿಯದೆ ಹೋಗಲಾಗಿ ಉಪವಾಸವೇ ಆಯಿತು ವಿಶ್ವಾಮಿತ್ರನಿಗೆ. ಹಾಗೆ ತಪಸ್ಸನ್ನು ಮುಂದುವರಿಸಬೇಕಾಯಿತು. ಒಂದು ಸಂದರ್ಭ ಇತ್ತು, ಅದೂ ಹೋಯಿತು. ಅಭುಕ್ತೈವ ಮಹಾತಪಾಹ, ಏನು ಒಂದು ಮಾತು ಆಡಲಿಲ್ಲ ದೇವೇಂದ್ರನಿಗೆ. ಅದಾದ ಬಳಿಕವೂ ಕೂಡ ಭಾರಿ ದೊಡ್ಡ ನಿರಾಸೆ ದೇವೇಂದ್ರನಿಗೆ. ಯಾಕೆ ನನಗೆ ಶಾಪ ಕೊಟ್ಟಿಲ್ಲ ವಿಶ್ವಾಮಿತ್ರ ಅಂತ ನಿರಾಸೆ ಅಂತ ಹೀಗೂ ಉಂಟೆ. ನೋಡಿ, ವಿಶ್ವಾಮಿತ್ರ ನಮ್ಮ ಪ್ರಕರಣಕ್ಕೆ ಬಂದ್ಬಿಟ್ರೆ ಎಲ್ಲೂ ಇಲ್ಲದೆ ಇರತಕ್ಕಂಥ ಅನೇಕ ಸಂಗತಿಗಳಿದ್ದಾವೆ ಅಂತ. ಶಾಪ ತಗೊಳ್ಬೇಕು ಅಂತ ಹೋಗೋನೊಬ್ಬ, ಏನು ಮಾಡಿದ್ರು ಶಾಪ ಕೊಡಿದವ್ರನ್ನ ಮತ್ತೊಬ್ಬ. ಶಾಪ ಕೊಟ್ಟಿಲ್ಲ ಅಂತ ಬೇಜಾರು ಇಂದ್ರನಿಗೆ. ಛೇ, ಇಷ್ಟು ಮಾಡಿದ್ರು ಶಾಪ ಕೊಡ್ಲಿಲ್ವಲ್ಲ ಅಲ್ವಾ. ಈ ಬಸ್ಸಿನಲ್ಲಿ ಎಲೆ ಕಡಿಮೆ ಇರೋದು, ಮುಂದಿನ ಸೀಟಲ್ಲಿ ಕೂತವನು ಕಿಟಕಿಯಿಂದ ಹೊರಗೆ ಉಗಿಯುವಾಗ ಅದೆಲ್ಲ ಸ್ವಲ್ಪ ಹಿಂದ್ಗಡೆಗೂ ಪರಿಣಾಮ ಆಗ್ಬೋದಲ್ವಾ, ಗಾಳಿ ಗಿಳಿ ಬೇಸಿದ್ರೆ ಅದು ಆಗ ಕೋಪ ಬಂದಿರ್ತದೆ. ಆಗ ಮನಸ್ಸು ಏನು ಬೇಯಿಸ್ತದೆ ಅಂತಂದ್ರೆ ಇನ್ನೊಂದು ಸರಿ ಉಗಿಲಿ ಅವನು ಅಂತ. ಆಗ ಎದ್ದು ಗಲಾಟೆ ಮಾಡೋದು ಅಂತ ವಿಷಯ ಅಷ್ಟೇ. ಆದರೆ ಎದ್ದು ಗಲಾಟೆ ಮಾಡುವ ಸಲುವಾಗಿ ಮನಸ್ಸು ಬಯಸೋದೇ ಅನ್ನೋದು ಇನ್ನೊಂದು ಸಾರಿ ಉಗಿಲಿ ಅಂತ ಬಯಸೋದು ಅಂತ ಹಾಗಿರ್ತದೆ ನೋಡಿ ಅಂತ. ಹಾಗೆ ಇಂದ್ರನಿಗೆ ಭಯಂಕರ ನಿರಾಸೆ ಆಯಿತು. ವಿಶ್ವಾಮಿತ್ರ ತಲೆ ಬೀಸನೇ ಮಾಡಿಕೊಳ್ಳಿಲ್ಲ. ನೋಡಿ, ಸೇಡು ತೀರಿಸೋದಾದ್ರೆ ಹೀಗೆ ತೀರಿಸಬೇಕು ಅಂತ. ಈ ಏನೂ ಪ್ರತಿಕ್ರಿಯೆ ಮಾಡದೇ ಇರೋದಿದೆಯಲ್ಲ, ಅದರಂತಹ ಒಂದು ದೊಡ್ಡ ಪ್ರತಿಕ್ರಿಯೆ ಬೇರೆ ಯಾವುದೂ ಇಲ್ಲ. ಒಂದೇಟು ಹೊಡೀಲಿ, ಎರಡು ಬೈಗಳ ಬೈಲಿ, ಪರಿಣಾಮ ಆಗೋದಿಲ್ಲ. ಏನು ಮಾತನಾಡದೇ ಇದ್ಬಿಟ್ರೆ ಮಾತನಾಡುವಂತ ಕೆಲಸ ಮಾಡಿಕೊಂಡು, ಅಂದ್ರೆ ಮಾತನಾಡೋದಲ್ಲ ನೇಣು ಹಾಕ್ಬೇಕು ಅಂತ ಕೆಲಸ ಮಾಡಿಕೊಂಡು, ಅವರು ಏನೊಂದು ಮಾತನಾಡದೆ ನಿರ್ವಿಕಾರವಾಗಿ ಮಂದಸ್ಮಿತದಲ್ಲಿ ಅವರು ಹಾಗೆ ಮುಂದುವರೆದು ಬಿಟ್ರೆ ಎಷ್ಟು ಕಷ್ಟ ಆಗ್ತದೆ ಅಂತ. ಮೌನ ಕೊಲ್ಲುವುದು ಅಂದ್ರೆ ಇದೆ ಅಂತ. ಹಾಗಾಗಿ ಇಂದ್ರನಿಗೆ ಎಡೆ ಕೊಡಲಿಲ್ಲ ವಿಶ್ವಾಮಿತ್ರ. ನಕಿಂಚಿದವದ್ವಿಪ್ರಂ ಮೌನೋವ್ರತ ಮಥಾಸ್ಥಿತ, ಮೌನೋವ್ರತವನ್ನು ಆಶ್ರಯಿಸಿದವನಾಗಿ ಒಂದು ಮಾತನ್ನು ಹಿಡಿದು ಹೋಗ್ಬಿಟ್ಟ ವಿಶ್ವಾಮಿತ್ರ. ನಮಗೆ ಕನ್ಫ್ಯೂಷಿಯಸ್ನ ಒಂದು ಮಾತು ನೆನಪಾಗ್ತದೆ. ಕನ್ಫ್ಯೂಷಿಯಸ್ ಹೇಳ್ತಾನೆ, ಜೀವಿಗೆ ಎರಡು ಜೀವನ ಇದೆ ಅಂತ. ನಮಗೆಲ್ಲ ಎರಡು ಲೈಫ್ ಇದೆ ಅಂತ. ವಿ ಹ್ಯಾವ್ ಟೂ ಲೈವ್ಸ್. ಆ ಎರಡನೇದು ಯಾವಾಗ ಪ್ರಾರಂಭ ಆಗ್ತದೆ ಅಂದ್ರೆ ಇರುವುದು ಒಂದೇ ಬದುಕು ಅಂತ ಯಾವತ್ತು ನಮ್ಗೆ ಅರ್ಥ ಆಗ್ತದೋ, ನಮಗಿರುವುದು ಒಂದೇ ಆಯುಸ್ಸು ಒಂದೇ ಬದುಕು ಅಂತ ಯಾವತ್ತು ಅರ್ಥ ಆಗ್ತದೋ ಅವತ್ತು ಎರಡನೇ ಬದುಕು ಪ್ರಾರಂಭ ಆಗ್ತದೆ. ಇಲ್ಲ ಆಗಿದ್ದದೆ ವಿಶ್ವಾಮಿತ್ರನಿಗೆ ಯಾವಾಗ ಅರ್ಥ ಆಯ್ತು ಬದುಕು ಒಂದೇ ಒಂದು ಇದು ಅಂತ. ದುರ್ಲಭವಾಗಿರ್ತಕ್ಕಂಥದ್ದು, ಹೋದರೆ ಹೋಯ್ತು, ಸಾಧನೆ ಮಾಡಬೇಕು ಎಂಬುದು ಯಾವಾಗ ಅರ್ಥ ಆಯ್ತೋ ಅಲ್ಲಿಂದ ಎರಡನೇ ಬದುಕಿನ ಪ್ರಾರಂಭ. ಇದು ಎರಡನೇ ಬದುಕು. ಇಂದ್ರನಿಗೆ ಕೊಟ್ಟ ಪ್ರತಿಕ್ರಿಯೆ ಇದೆಯಲ್ಲ, ಇದು ರಾಜಾ ವಿಶ್ವಾಮಿತ್ರನ ಪ್ರತಿಕ್ರಿಯೆ ಅಲ್ಲ, ಇದು ಕ್ಷಾತ್ರದ ಪ್ರತಿಕ್ರಿಯೆ ಅಲ್ಲ. ಕ್ಷಾತ್ರ ಆದರೆ ತಪರಕ್ಕೆ ಬಿಡುತ್ತಿತ್ತು ಇಂದ್ರನಿಗೆ, ಅನ್ನ ಕೊಡದೆ ತಪರಕ್ಕೆ ಬಿಡುತ್ತಿತ್ತು. ಇದು ಹಾಗಲ್ಲ, ಕೊಟ್ಟು ತೊಂದರೆ ಪಟ್ಟುಕೊಂಡು ಪ್ರತಿಕ್ರಿಯೆ ಇಲ್ಲ, ಶಾಂತಿಯೇ ಪ್ರತಿಕ್ರಿಯೆ. ಇದು ನೋಡಿ ವಸಿಷ್ಠರ ಪ್ರತಿಕ್ರಿಯೆ. ಇದು ವಿಶ್ವಾಮಿತ್ರ ಹೋಗಿ ವಸಿಷ್ಠಾಶ್ರಮದ ಮೇಲೆ ವಸಿಷ್ಠನ ಮೇಲೆ ಬಗೆ ಬಗೆಯ ಅಸ್ತ್ರಗಳನ್ನು ಪ್ರಯೋಗ ಮಾಡಿದಾಗ ವಸಿಷ್ಠರ ಪ್ರತಿಕ್ರಿಯೆ ಅಂದ್ರೆ ಬ್ರಹ್ಮದಂಡ ಅಡ್ಡ ಹಿಡಿದಿದ್ದು ಮಾತ್ರ. ಆ ಬ್ರಹ್ಮದಂಡದಿಂದಲೇ ಒಂದು ಪೆಟ್ಟು ಕೊಡಬೋದಾಗಿತ್ತಲ್ಲ ವಿಶ್ವಾಮಿತ್ರ, ಇಲ್ಲ ಇಲ್ಲ ಅದು ಮಾಡಲಿಲ್ಲ ಅವರು. ಬರೇ ಸ್ವರಕ್ಷಣೆ ಮಾತ್ರ, ಡಿಫೆನ್ಸ್ ಮಾತ್ರ ಅಲ್ಲಿ, ಅದು ಬಿಟ್ಟು ಬೇರೆ ಏನೂ ಮಾಡಲಿಲ್ಲ ಅವರು. ಇಲ್ಲೂ ಕೂಡ ಹಾಗೆ ಯಾವುದೇ ಪ್ರತಿಕ್ರಿಯೆಯನ್ನು ಮಾಡದೆ ಹಾಗೆ ಎದ್ದು ಬಿಟ್ಟಾಗ ಎರಡನೇ ಬದುಕು ಪ್ರಾರಂಭ ಆಯಿತು ವಿಶ್ವಾಮಿತ್ರನದ್ದು.